ಜನ ಅದರಲ್ಲಿ 15 ಜನರನ್ನು ಗೆಲ್ಸಿದ್ರು ಅಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಅಷ್ಟು ಜನ ಪಾಸ್ ಆದ್ರು ಆ ಪಾಸ್ ಆದ ನಂತರ ಅವರ ಮೇಲೆ ಅಪಸ್ವರ ಎತ್ತೋದಾಗ್ಲಿ ಅನುಮಾನ ವ್ಯಕ್ತಪಡಿಸೋದಾಗ್ಲಿ ಅದು ಪ್ರಜಾಪ್ರಭುತ್ವಕ್ಕೆ ಬಗೆಯುವ ಅಪಚಾರ ಆಗುತ್ತೆ ಸರ್ಕಾರ ಬಂತು ಬಂದ ನಂತರ ಏನೇನು ಅಭಿವೃದ್ಧಿ ಕೆಲಸ ಮಾಡಿದೀವಿ ಅನ್ನೋದನ್ನ ರಾಜ್ಯಪಾಲರು ರಿಪೋರ್ಟ್ ಕಾರ್ಡ್ ನ ರೂಪದಲ್ಲಿ ತನ್ನ ಭಾಷಣದಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಲ್ಲ ಈಗ ಸಿಟಿ ರವಿ ಅವರು ಈ ನಿಮ್ಮ ಪೀಠಕ್ಕೆ ನೀವು ಹಾಕಿರೋದಿದೆಯಲ್ಲ ಅದರ ಅಂತಿಮ ಸಂದೇಶ ಏನು ಅಂತ ನೀವು ಅದನ್ನು ಹೇಳಿ ರಾಜ್ಯಪಾಲರ ಭಾಷಣಕ್ಕೆ ಹೋದ್ರೆ ಒಂದು ಒಳ್ಳೇದಾಗ್ತಿತ್ತು ಅಂತಿಮ ಸಂದೇಶ ಏನು ಅಂದ್ರೆ ಈಗ ಚುನಾವಣೆ ಹೊಸ್ತಲ್ಲಿದ್ದೀವಿ ಮತ್ತೆ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ನಾವು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೋಗ್ಬೇಕು ಆ ರಿಪೋರ್ಟ್ ಕಾರ್ಡ್ ನ ರಾಜ್ಯಪಾಲರ ಭಾಷಣದ ಮೂಲಕ ಈ ಸದನ ಮತ್ತು ರಾಜ್ಯ ಜನತೆ ಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಿಪೋರ್ಟ್ ಕಾರ್ಡ್ ನ ಇದರ ನಡುವೆ ಓ ಅಂದ್ರೆ ಸ್ಪಷ್ಟ ಬಹುಮತ ಕೊಡಿ ಅಂತ ಕೇಳೋದಕ್ಕೆ ನಿಮ್ಮ ಪೀಠಕ್ಕೆ ಹೌದಲ್ಲ ಇದರ ನಡುವೆ ಮತ್ತೆ ಉದ್ದೇಶ ನನಗೆ ಸ್ಪಷ್ಟಪಡಿಸ್ಕೊಳ್ತಾ ಇದ್ದೀನಿ ನಮ್ಮ ಸುರೇಶ್ ಕುಮಾರ್ ಪೀಠಕ್ಕಾಗಿದ್ದೇನೋ ಯಾರ ಹಂಗೂ ಇಲ್ಲದ ಸ್ಪಷ್ಟ ಬಹುಮತ ಕೊಡಬೇಕು ಅನ್ನುವ ಆಶಯ ಅವ್ರ ಭಾಷಣದಲ್ಲಿ ಸರ್ಕಾರ ಹೇಳಿದೆ ನಾವಿಷ್ಟೆಲ್ಲ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಇಟ್ಟಿದೀವಿ ನಾನು ಕೇಳಕ್ ಬಯಸ್ತೇನೆ ಯಾರ ಹಂಗೂ ಇರಬಾರ್ದು ಬಿಜೆಪಿ ಕ್ಲಿಯರ್ ಮೆಜಾರಿಟಿ ಯಾರ ಮೇಲೂ ಡಿಪೆಂಡ್ ಆಗುವಂತ ಸ್ಥಿತಿ ಇರಬಾರ್ದು ಆ ತರದ ಮೆಜಾರಿಟಿ ಕೊಡಿ ಅಂತ ಸಿದ್ದರಾಮಯ್ಯ ಇರೋದಿಲ್ಲ ಸಿ ಟಿ ರವಿಯವರು ಬಹಳ ಸವಿಸ್ತಾರವಾಗಿ ಸರ್ಕಾರ ಹೆಂಗ್ ರಚನೆ ಆಯ್ತು ಹೆಂಗಾಯ್ತು ಹೆಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ ಎಷ್ಟೊತ್ತಿಗೆ ಬರ್ತಾರೆ ಇಡೀ ರಾಜ್ಯ ನೋಡ್ತಾ ಇದೆ ನೋಡಿದೆ 17 ಜನ ಶಾಸಕರು ಹೆಂಗ್ ಬಿಟ್ಟು ಹೋದ್ರು ಎಲ್ಲೆಲ್ಲಿ ಹೋಗಿ ಕುಂತರು ಏನೇನಾಯ್ತು ಹೆಂಗಾಯ್ತು ಹೆಂಗ್ ಡೀಲ್ ಆಯ್ತು ಹೆಂಗಿಲ್ಲ ಅಂತೇಳಿ ಇಡೀ ರಾಜ್ಯ ನೋಡಿದೆ ಇರ್ಲಿ ಅದು ಒಂದ್ ಕಡೆ ನೀವು ಹೇಳಿದ್ರಿ ಹೌದು ಪಾರ್ಲಿಮೆಂಟ್ ಅಲ್ಲಿ ನಮಗ ಸ್ವಲ್ಪ ಹಿನ್ನಡೆ ಆಗಿದೆ ಒಪ್ಕೋತ ನಮಗ ಜೆಡಿಎಸ್ ಇರೋದೇ 1 ಸೀಟ್ ಇತ್ತು 1 ಸೀಟ್ ಬಂದಿದೆ ಗೊತ್ತಾಯ್ತಾ ಬಿಡ್ರಿ ಹೇಳಿರೇ ಮತ್ತೊಬ್ಬಿಟ್ರೆ ಹಂಗೆ ನಿಮ್ಗೆ ಎರಡಿದ್ದು ಹೇಳಿ ಎರಡಿದ್ರು ಅಂದ್ರೆ 50% ನೆಗಬಿದ್ದೋಗಿದೆ ಕೇಳಿ ಎರಡಿದ್ದು ಒಂದು ಬಂದಿದೆ ಮತ್ ಹೋದೆಲೆ ಕೇಳಿ ರವಿಯವರೇ ಹೋದ ಎಲೆಕ್ಷನ್ ನಲ್ಲಿ 40 ಸೀಟ್ ಇದ್ದು ಈಗ 37 ಬಂದಿದ್ದೀವಿ 2018 ಗೊತ್ತಾಯ್ತಾ ನಮ್ದು ಯಾವ್ದು ನೀವು ಹೇಳಿದ್ರಿ ಮಾಜಿ ಪ್ರಧಾನಿಗಳು ಸೋತಾರೆ ಹೆಂಗ ನೀವಂದ್ರಿ ಎ ಟೀಮ್ ಬಿ ಟೀಮ್ ಮತ್ ತುಮಕೂರಿನಲ್ಲಿ ಬಿ ಟೀಮ್ ಎ ಟೀಮ್ ಎಲ್ಲ ಒಂದಾಗಿ ಏನದಲ್ಲ ನಮಗ್ ಸೋಲಿಸ್ರಿ ಹಾ ಇರ್ಲಿ ಅದು ಯಾರು ಒಂಚೂರು ಹೇಳಿ ಕಾಂಗ್ರೆಸ್ ಹಂಗಾಗೆ ಕೇಳಿ ಹಂಗಾಗೆ ಅಲ್ಲಿ ತುಮಕೂರು ಸಮೀಪ ನಮ್ಮ ಜೊತೆಗೆ ಯಾವ ಬಿ ಟೀಮ್ ಇಲ್ಲ ಆದ್ರೆ ಮತದಾರರ ಓಟ್ ಹಾಕಿ ಅಲ್ಲ ಮತದಾರ ಇಲ್ಲ ಯಾವಾಗ ಗೊತ್ತಿದೆ ಹೊರಗೆಲ್ಲ ಹೆಂಗ್ ಗೆದ್ದಿದ್ರೆ ತಮಗೂ ಗೆದ್ದಿದ್ರು ಸರ್ ಯಾವ ಬಿ ಟೀಮ್ ನಮಗೆ ಕೆಲಸ ಮಾಡೋದು ಅಯ್ಯೋ ಅಷ್ಟು ಮಾಡಿದಾಗೆ ಹಂಗಾಗಿದೆ ಇರ್ಲಿ ಆದ್ರೆ ಅಧ್ಯಕ್ಷರೇ ತಾವು ಹೇಳ್ದಂಗೆ ಈಗೇನೋ ಅವ್ರು ಹೋಗ್ತಾ ಇದಾರೆ ಈಗ ನಾವು ರಾಜ್ಯಪಾಲರ ಇದ್ರ ಮೇಲೆ ನಾವು ಮಾತಾಡ್ತೀವಿ ಬಟ್ ಅವ್ರೇನ್ ಇವತ್ತಿಗೆ ಎಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಏನು ಹೊರಟಾರ ಈಗ ಜನ ಬಾಳೆ ದಿವಸ ಬಹಳ ಏನ್ ಜಾಸ್ತಿ ದಿವಸ ಇಲ್ಲ 100 ಡೇಸ್ ಒಳಗಡೆ ತೀರ್ಮಾನ ಬರುತ್ತೆ ಎಲ್ಲರೂ ಸೇರಿ ಕಾದ್ ನೋಡೋಣ ಅಷ್ಟ ಹತ್ತೂರ ಪಡೋದ್ ಬೇಕಾಗಿಲ್ಲ ಆರಾಮಾಗಿ ರಾಜ್ಯಪಾಲರ ಮೇಲೆ ಅದು ಏನೇನ್ ಕೊಟ್ಟಿದೀವಿ ಇಲ್ಲ ಈಗೇನಂದ್ರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ